ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ತಾಲೂಕಿನ ಕಾಳಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಸೋಮವಾರ ಚುನಾವಣೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ನಾಗಮ್ಮ ಸಿದ್ದಪ್ಪ ಹಳ್ಳದ್, ಉಪಾಧ್ಯಕ್ಷರಾಗಿ ದುರ್ಗವ್ವ ಬಸಲಿಂಗಪ್ಪ ಮಾದರ್ ತಲಾ 8 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜೆಎಸ್ ಜೇವಣಗಿ ಘೋಷಣೆ ಮಾಡಿದರು. ಅಧ್ಯಕ್ಷರ ಚುನಾವಣೆಗಾಗಿ ನಡೆದ ಮತದಾನದಲ್ಲಿ 8 ಮತಗಳನ್ನು ಪಡೆದು ನಾಗಮ್ಮ ಸಿದ್ದಪ್ಪ ಹಳ್ಳದ್ ಹಾಗೂ ಕಲ್ಪನಾ ಸುಭಾಷ್ ಮಾದರ್ 5 ಮತಗಳನ್ನು ಪಡೆದಿರುತ್ತಾರೆ. ಮೇಲಿನ ಮತಗಣಿಕೆಯಲ್ಲಿ 8 ಮತಗಳನ್ನು ಪಡೆದಂಥ ನಾಗಮ್ಮ ಸಿದ್ದಪ್ಪ ಹಳ್ಳದ್ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅದರಂತೆ ಉಪಾಧ್ಯಕ್ಷರ ಚುನಾವಣೆಗಾಗಿ ನಡೆದ ಮತಗಣಿಕೆಯಲ್ಲಿ ದುರ್ಗವ್ವ ಬಸಲಿಂಗಪ್ಪ ಮಾದರ್ ಇವರು 8 ಮತಗಳನ್ನು ಪಡೆದಿರುತ್ತಾರೆ ಮತ್ತು ಕೃಷ್ಣಪ್ಪ ಮೂತಪ್ಪ ಚವಾಣ್ ಇವರು 5 ಮತಗಳನ್ನು ಪಡೆದಿರುತ್ತಾರೆ. ಈ ಮೇಲಿನ ಮತ ಎಣಿಕೆಯಲ್ಲಿ 8 ಮತಗಳನ್ನು ಪಡೆದಂತಹ ದುರ್ಗವ್ವ ಬಸಲಿಂಗಪ್ಪ ಮಾದರ್ ಇವರನ್ನು ಉಪಾಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜಾವಿದ್ ಇನಾಮದಾರ್ ಮಾತನಾಡಿ, ಚುನಾವಣೆಯಲ್ಲಿ ಜಯಶಾಲಿಯಾದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿಯೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದರು. ಶಾಸಕರಾದಂಥ ಸಿ ಎಸ್ ನಾಡರ್ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳುತ್ತೇವೆ. ಅವರ ಹಾಕಿದ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗುತ್ತೇವೆ ಹಾಗೂ ಅಧ್ಯಕ್ಷರಾಗಿ ಆಯ್ಕೆಯಾದವರು ಈಗ ಮುಂದಿನ ಎಲ್ಲ 8 ಮಂದಿ ಸದಸ್ಯರು ಹಾಗೂ ಉಳ್ಕಾದ ಮಂತ 5 ಮಂದಿ ಸದಸ್ಯರು ಕೂಡಿ ವಸೂಲು ಕೂಡಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗಲಿ ಅಂತ ನಾವು ಅವರಿಗೆ ಶುಭಾಶಯ. ಕಾಳಗಿ ಹುಲ್ಲೂರು ರಸ್ತೆ ದುರಸ್ತಿ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಜಾವಿದ್ ಇನಾಮದಾರ್ ಅವರು, ನೂತನ ಶಾಸಕರಾದ ಅಪ್ಪಾಜಿ ನಾಡಗೌಡರ ಈ ರಸ್ತೆ ನಿರ್ಮಾಣದ ವಿಷಯ ಗಮನಕ್ಕೆ ತಂದದ್ದು, ಶೀಘ್ರದಲ್ಲೇ ರಸ್ತೆ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಲಿದ್ದಾರೆ ಎಂದರು. ರಸ್ತೆ ಶಾಸಕರ ಗಮನಕ್ಕೆ ತಂದು ಅವ್ರು ತಂದ ಈಗ ಈಗ ಜಸ್ಟ್ 3 ದಿನ ಮಾಡ್ತೀನಿ ಅಂತ ಅವ್ರ ಆಶ್ವಾಸನೆ ಕೊಟ್ಟಿದ್ದಾರೆ. ನಾಗಮ್ಮ ಹಳ್ಳದವರಿಗೆ ಮತ್ತು ದುರ್ಗಮ್ಮ ಮಾದರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ಮುಂದಿನ ಕೆಲಸ ಕಾರ್ಯಗಳನ್ನು ಅವರು ಪಂಚಾಯತಿ ವತಿಯಿಂದ ಮತ್ತು ಎಲ್ಲ ಸದಸ್ಯರ ವತಿಯಿಂದ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರನ್ನೋ ಭರವಸೆ ಇದ್ದಕ್ಕೆ ಅವರನ್ನು ಆಯ್ಕೆ ಮಾಡಿದ್ದೀವಿ. ಮಾಡ್ಕೊಂಡು ಹೋಗ್ತಾರನ್ನೋ ಭರವಸೆಯನ್ನು ಮಾಡ್ತಾರೆ. ಯುವ ಮುಖಂಡ ಸಂತೋಷ್ ಚವ್ಹಾಣ್ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಿದರು. ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸತೀಶ್ ರಾಠೋಡ್, ರೇಣುಕಾ ಚವ್ಹಾಣ್, ಗೀತಾ ನಾಯಕ್, ಸವಿತಾ ಗುಬ್ಜಿ, ಹನ್ಮಗೌಡ ಭೂತಲ, ಹನ್ಸುಬಾಯಿ ಚವ್ಹಾಣ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಚಂದ್ರಕಾಂತ್ ತಂಬಿಗೇರ್, ಕಮಲಪ್ಪ ಉಂಡಿ, ಗೋಪಾಲ್ ಚವ್ಹಾಣ್, ಅಸ್ಫಾಕ್ ಮುಲ್ಲಾ, ಮೋತಿಲಾಲ್ ಮ್ಯಾಗೇರಿ, ರಾಜು ನಾಯಕ್ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಗುಲಾಲ್ ಆಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.